ಸೊ ಸುಮಾರು ಜನ ನನ್ನ ಹತ್ರ ಡ್ಯಾಂಡ್ರಫ್ ಬಗ್ಗೆ ಕೇಳಿದ್ರಿ ಸೊ ಡ್ಯಾಂಡ್ರಫ್ ಏನಕ್ಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ಫಸ್ಟ್ ಬಾಡಿನಲ್ಲಿ ನಿಮ್ಗೆ ಡಿಟಾಕ್ಸಿಫಿಕೇಶನ್ ಆಗಿಲ್ಲ ಅಲೋನ್ ಕ್ಲೆನ್ಸ್ ಆಗಿಲ್ಲ ಅಲ್ಲಿ ತುಂಬಾ ಸೆಬಮ್ ಜಾಸ್ತಿ ಆದವಾಗ ನಿಮ್ಮ ಹೊರಗಡೆ ಇರೋಂತ ಬ್ಯಾಕ್ಟೀರಿಯಾ ಜೊತೆಗೆ ಸೇರ್ಕೊಂಡು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅದೇ ರೀತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದರಿಂದನು ಡ್ಯಾಂಡ್ರಫ್ ಆಗುತ್ತೆ ಇದರ ರೆಮಿಡೀಸ್ ಅಂತ ನೋಡಿದ್ರೆ ಡಿಟಾಕ್ಸಿಫಿಕೇಶನ್ ಮಾಡಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ ಒನ್ ಕುಕುಂಬರ್ ಒನ್ ಹ್ಯಾಂಡ್ ಫುಲ್ ಆಫ್ ಕೊರಿಯಂಡರ್ ಒನ್ ಹ್ಯಾಂಡ್ ಫುಲ್ ಆಫ್ ಮಿಂಟು ಒನ್ ಲೈಮು ಜಿಂಜರ್ ಮಿಕ್ಸಿನಲ್ಲಿ ಹಾಕಿ ನೀಟಾಗಿ ರುಬ್ಕೊಳ್ಳಿ ವಿತ್ ನೀರಿನ ಜೊತೆಗೆ ಸೊ ಫಿಲ್ಟರ್ ಮಾಡ್ಕೊಳ್ಳಿ ಸ್ವಲ್ಪ ಜಾಗ್ರಿ ಪೌಡರ್ ಅಥವಾ ಹನಿನ ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು ಬಟ್ ತುಂಬಾ ಇಂಪಾರ್ಟೆಂಟ್ ಖಾಲಿ ಹೊಟ್ಟೆಲೆ ತಗೋಬೇಕು ಇದನ್ನ ತಗೊಂಡಾದ್ಮೇಲೆ ಅಟ್ ಲೀಸ್ಟ್ ಒಂದ್ ಅರ್ಧ ಗಂಟೆಯಿಂದ ಒನ್ ಅವರ್ಗೂ ಏನೂ ತಗೊಳಕ್ ಹೋಗ್ಬಾರ್ದು ಇದನ್ನ ಕಂಟಿನ್ಯೂಸ್ ಆಗಿ ಒಂದು ನಲವತ್ತೈದು ದಿನ ಮಾಡ್ಬೇಕಾಗತ್ತೆ ಕೆಲವೊಬ್ಬರಿಗೆ ತುಂಬಾ ವೀಸಿಂಗ್ ಪ್ರಾಬ್ಲಮ್ ಅಥವಾ ಸಿಕ್ಕಾಪಟ್ಟೆ ಬಾಡಿ ಕೋಲ್ಡ್ ತರ ಇದ್ರೆ ದಯವಿಟ್ಟು ಹೋಗ್ಬೇಡಿ ಇದನ್ನ ತಗೊಳೋದ್ರ ಮೂಲಕ ನಿಮ್ಮ ಬಾಡಿ ಟಾಕ್ಸಿಫಿಕೇಶನ್ ಆಗೋದ್ರಿಂದ ನಿಮ್ಮ ಸ್ಕಿನ್ ಸಿಕ್ಕಾಪಟ್ಟೆ ಗ್ಲೋ ಆಗುತ್ತೆ ಇದನ್ನ ನೀವು ಕಣ್ಣಾರೆ ನೋಡಬಹುದು ಇದರ ಬಗ್ಗೆ ನೀವು ಹೇಗನ್ಸುತ್ತೆ ಅನ್ಸುತ್ತೆ ಅಂತೇಳಿ ಕಾಮೆಂಟ್ ಮಾಡಿ ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಎಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ ಹೇಕ್ ಆಗುತ್ತೆ ಆ ಫಂಗಲ್ ಇನ್ಫೆಕ್ಷನ್ ಏನೆಲ್ಲ ರೆಮಿಡೀಸ್ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್